ಈಗವಳಿಗೆ 19 ವರ್ಷ ಅಂತೆ ಓದು ವಯಸ್ಸು ಆದರೆ ಕಾಲೇಜಿಗೆ ಹೋಗ್ತಿಲ್ಲ ಹೆತ್ತವಳಿಂದಷ್ಟೇ ಅಲ್ಲ ಎಲ್ಲರಿಂದ ದೂರ ಇದ್ದಾಳೆ ಆಕೆ ತನ್ನ ಕತೆ ಹೇಳಿ ಪೊಲೀಸರಿಂದ ಹಿಡಿದು ಮಂತ್ರಿಗಳ ತನಕ ಎಲ್ಲರಿಗೂ ಪತ್ರ ಬರೆದಿದ್ದಾಳೆ ಹೀಗೆ ಈ ಇಂಚರ ಮತ್ತು ಯೋಗೇಶ್ ಒಟ್ಟಿಗೆ ಓಡಾಡ್ತಿಲ್ಲ ಒಂದಾಗಿ ಹೋರಾಡ್ತಾ ಇಲ್ಲ ಒಟ್ಟಿನಲ್ಲಿ ಅವರಿಬ್ಬರು ಜೊತೆಗಿಲ್ಲ ಅಂತಾರೆ ಯಾಕೆಂದ್ರೆ ಇಂಚರ ಮತ್ತೆ ಮನೆ ಬಿಟ್ಟು ಬಂದಿದ್ದಾಳೆ ಈ ಬಾರಿ ಅವರಮ್ಮ ಮತ್ತೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಜೈಲಿಗೆ ಹೋಗೋದಕ್ಕೆ ನನ್ನಿಂದ ಆಗಲ್ಲ ಅಂತಾನೆ ಆತ ಎರಡನೇ ಸಲ ಏನಂತ ಎರಡನೇ ಸಲನು ಕಂಪ್ಲೇಂಟ್ ಕೊಟ್ರು ಸರ್ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಅವಳು 4 ತಿಂಗಳು ಜೈಲಲ್ಲಿದ್ದೆ ಸರ್ 4 ತಿಂಗಳು ಇದ್ದಾದ್ಮೇಲೆ ಹುಡುಗಿ ಮತ್ತೆ ಈಗ ಎಲ್ಲ ಹೋಗಿದ್ದಾಳೆ ಕಾಲೇಜಲ್ಲಿ ಓದ್ತಾ ಇದ್ದೆ ಫೋನ್ ಮಾಡಿದ್ಲು ಹುಡುಗಿ ಆವಾಗ ನಾನು ಮೀಟ್ ಮಾಡ್ತಾ ಇದ್ದೆ ಸರ್ ಕಾಲೇಜಲ್ಲಿ ಡೈಲಿ ನಾನೇ ಡ್ರಾಪ್ ಪಿಕಪ್ ಮಾಡ್ತಿದ್ದೆ ಇದ್ಕಿದಂಗೆ ಒಂದು ದಿವಸ ಹುಡುಗಿ ಎಸ್ಕೇಪ್ ಆಗಿದ್ದಾಳೆ ಹುಡುಗಿ ಎಸ್ಕೇಪ್ ಆಗಿರೋದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಕಾಲೇಜ್ ಹೋಗ್ತಿದ್ದೆ ಹೇಳಿದ್ದು ಬಂದು ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ನಾನು ಇಲ್ಲ ಕಣಮ್ಮ 2 ಸಲ ಆಲ್ರೆಡಿ ನಾನು ಜೈಲ್ಗೆ ಹೊರಟು ಬಂದಿದ್ದೀನಿ ಕರ್ಕೊಂಡು ಹೋಗೋಕ್ಕಲ್ಲ ಆಮೇಲೆ ಬೇಕಾದ್ರೆ ನೋಡೋಣ ಏಜ್ ಆದಮೇಲೆ ಮದುವೆ ಆಗ್ಬಿಡೋಣ ರಿಜಿಸ್ಟ್ರ್ ಮ್ಯಾರೇಜು ಅಂತ ನಾನು ಹೇಳಿದೆ ಸರ್ ಅಷ್ಟೆಲ್ಲ ಹುಡುಗಿ ಎಸ್ಕೇಪ್ ಆಗಿದ್ದಾಳೆ ಫೋನ್ ಮಾಡಿದ್ರೆ ನಾಟಿ ಸರ್ ಬಂತು ಅದಕ್ಕೋಸ್ಕರ ನಾನು ನನ್ನ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡೆ ಹುಡುಗಿ ನನಗೆ ಗೊತ್ತಿಲ್ಲ ಸರ್ ಹುಡುಗಿ ಎಲ್ಲವಳು ಅಂತ ಇವನು ಅವಳೆಲ್ಲ ಹೋಗಿದ್ದಾಳೋ ಗೊತ್ತಿಲ್ಲ ಅಂತಾನೆ ಅತ್ತ ಇಂಚರ ನಮ್ಮಮ್ಮ ನನಗೆ ಬುದ್ಧಿ ಬರಲಿ ಅಂತ ಪೊಲೀಸರ ಹತ್ರ ಹೊಡಿಸಿ ರಿಮ್ಯಾಂಡ್ ಹೋಮ್ ಗೆಲ್ಲ ಹಾಕ್ಸಿದ್ಲಲ್ಲ ಅದಕ್ಕೆ ರಿವೆಂಜ್ ಅನ್ನೋ ತರ ಮನೆ ಬಿಟ್ಟು ಬಂದಿರೋಳ ಹಾಗೆ ಮಾತಾಡ್ತಾಳೆ ನಮಗೆಲ್ಲ ಹೊಡೆದು ಮ್ಯಾಮ್ ಬೂಟ್ಸ್ ಕಾಲೆಲ್ಲ ಎದೆಗೆಲ್ಲ ಹೊಡೆದು ರೇಣುಕಾ ಮ್ಯಾಮ್ ಅವನ ಹಾಕಿ ಸ್ಟಿಕ್ಕಲ್ಲೆಲ್ಲ ಹೊಡೆದಿದ್ದಾರೆ ಜಾನುಬಾಯಿ ಅನ್ನೋರ ಕಪಾಲಕ್ಕೆಲ್ಲ ನಂಗೆ ಹೊಡೆದು ಟಾರ್ಚರ್ ಕೊಟ್ಟಿದ್ದಾರೆ ಮಮ್ಮಿ ಮುಂದೆನೇ ಎಲ್ಲ ಮಾಡಿದ್ದಾರೆ ಮಮ್ಮಿ ಏನೂ ಕೇಳಿಲ್ಲ ಇನ್ನು ಬುದ್ಧಿ ಬರಲಿ ಇವಳಿಗೆ ಅಂದ್ಬಿಟ್ಟು 15 ಡೇಸ್ ಆರ್ ಸಿಗೆ ಮನೇಲೇ ಇದ್ದೀನಿ ಆದ್ರೂ ಆರ್ ಸಿಗೆ ಹಾಕ್ಸಿದ್ದಾರೆ ಅಲ್ಲೋದ್ರೆ ಬುದ್ಧಿ ಕಲಿತಾಳೆ ಅಂದ್ಬಿಟ್ಟು ಕಂಟ್ರೋಲ್ ರೂಮ್ ಅಲ್ಲ ಹೌಸ್ ಅದೇನು ಬರುತ್ತೆ ಅಲ್ಲಿ ಆರ್ ಸಿ ಅಂತಲೂ ಜೆ ಸಿ ಅಲ್ಲಿ ಹಾಕ್ಸಿದ್ರು 15-20 ಡೇಸು ಅಲ್ಲಿದ್ರೆ ಬುದ್ಧಿ ಕಲಿತಾಳೆ ಇಷ್ಟೆಲ್ಲ ಆದಮೇಲೆ ಇಂಚರಾಗೆ ತಾಯಿಯ ಜೊತೆ ಮನೆಯಲ್ಲಿರೋ ಮನಸ್ಸಾಗಿಲ್ವಂತೆ ಆಕೆ ಮನೆ ಬಿಟ್ಟು ಈಗ ಪಿ ಜಿ ಒಂದರಲ್ಲಿದ್ದೀನಿ ಕಾಲೇಜ್ ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತಾಳೆ ಹಾಗಂತ ಆಕೆ ಸುಮ್ಮನಿಲ್ಲ ಪೊಲೀಸರ ವಿರುದ್ಧನೂ ಕಂಪ್ಲೇಂಟ್ ಪೋಸ್ಟ್ ಮಾಡಿದ್ದಾಳೆ ಪ್ರೇಮಿಗಳಿಬ್ಬರು ವಿಚಿತ್ರ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ